ಅಲ್ಲ, ಇಷ್ಟೊಂದು ಹೂವಿನ ಗಿಡ ಯಾರು ನೆಟ್ಟಿದ್ದಾರೆ? ಮೋಸ್ಟ್ಲಿ ಇದು ಹನುಮನ್ ಕೆಲಸ ಇರ್ಬೇಕು ಅನ್ಸುತ್ತಾತ. ಏ ಇಲ್ಲಪ್ಪ, ನನಗೆ ಹೇಳಿದೆ ಅವನು ಯಾವ ಕೆಲಸನೂ ಮಾಡಲ್ಲ. ಹೇಳ್ತೀನಿ ಅವನ್ಗೇನೆ. ಹನುಮ, ಏ ಹನುಮ, ಏನ್ ತಾತ ಈ ಹೂವಿನ ಗಿಡ ಎಲ್ಲ ನೀ ನೆಟ್ಟಿದೀಯ? ನಾನ್ ನೆಟ್ಟಿಲ್ಲಪ್ಪ. ಅಲ್ಲ ತಾತ, ಬಿಟ್ಟಿರೋ ಹೂವನೇ ನಾನ್ ಕೀಳಕಾಯ್ತಾ ಇಲ್ಲ, ಇದನ್ ಯಾರಪ್ಪ ನೆಟ್ಟಿರೋದು? ಹೂವಿನ ಗಿಡ ಮನೇಲಿ ಇದ್ರೆ ಒಳ್ಳೇದಾನೆ, ಈಗ ನಿನಗೇನ್ ತೊಂದ್ರೆ ಇದ್ರಿಂದ? ಅಯ್ಯೋ ತಾತ, ನಿಮಗ್ ಗೊತ್ತಿಲ್ಲ, ಈ ಗಿಡಗಳಲ್ಲಿ ಏನಾರ ಒಂದ್ ಹೂವ ಬಿಟ್ಟೆ ಅನ್ಕೊಳ್ಳಿ, ಲಕ್ಷ್ಮವ ಪಲ್ಲವಿಯವ ಇಬ್ರು ಸೇರ್ಕೊಂಡು ನನ್ನ ತಲೆ ತಿನ್ಬಿಡ್ತಾರೆ. ಆ ಒಂದು ಹೂವ ಯಾಕೆ ಉಳಿಸ್ದೆ ಅಂತ ಕೇಳ್ತಾರೆ. ದೇವಸ್ಥಾನಕ್ಕೆ ಆಯ್ತಿರ್ಲಿಲ್ವಾ, ಮನೇಲಿ ಪೂಜೆಗೆ ಆಯ್ತಿರ್ಲಿಲ್ವಾ, ಹಂಗೆ ಹಿಂಗೆ ಅನ್ಬಿಟ್ಟು ಇಬ್ರು ಚೆನ್ನಾಗಿ ಚೆಚ್ಚಾಕ್ಬಿಡ್ತಾರೆ. ಅದಲ್ದೆ ಇನ್ನೂ ಗಿಡಗಳು ಸೇರ್ಕೊಂಡವೆ ನನ್ನ ಕರ್ಮಕ್ಕೆ. ಸೂರ್ಯ, ಈ ಹೂವಿನ ಗಿಡನ ನೀನೇನಾದ್ರೂ ನೆಟ್ಟಿದ್ದೇನೋ? ಇವ ಇಲ್ಲ ತಾತ. ಯಾಕೆ ಹಾಕು? ಇಲ್ಲಪ್ಪ, ಈ ಗಿಡಗಳೆಲ್ಲ ನೆನ್ನೆ ಇರ್ಲಿಲ್ಲ. ಆಶ್ಚರ್ಯ ಆಗ್ತಿದೆ ತಾತ, ಆಲ್ಮೋಸ್ಟ್ ಇರೋದೆಲ್ಲ ನನ್ನ ಫೇವರೆಟ್ ಪ್ಲಾನ್ಸ್. ಒಳ್ಳೇದೇ ಆಯ್ತಲ್ಲ. ಓ ಬಾರವಾ ಕೂಸೆ, ಬಾ. ಎಲ್ಲ ನಮ್ ದೊರೆ ಇಷ್ಟಪಡೋ ಹೂವಿನ ಗಿಡನೇ ಆಗಿದ್ರೆ ಈ ಕೆಲ್ಸ ಇವಳದೆ ಇರ್ಬೇಕು. ಯಾವ ಕೆಲ್ಸ ಇದೆ? ಈ ಹೂವಿನ ಗಿಡ ನೆಟ್ಟಿದೆಯಲ್ಲ, ಆ ಕೆಲ್ಸ. ಇಲ್ಲಪ್ಪ, ಇಷ್ಟೊಂದ್ ಗಿಡಗಳಿದೆ. ಇವನ್ ನೋಡೇ ಸುಸ್ತಾಗೋಳೆ ಅಂದ್ಮ್ಯಾಕೆ ಇವಳು ನೆಟ್ಟಿರಕ್ ಚಾನ್ಸ್ ಇಲ್ಲ ಕಂಡ್ಬಿಡಿ. ನಿಜವಾಗ್ಲು ನೀನಲ್ವಾ ಮನಸ್ವಿನಿ? ಇಲ್ಲ, ನಾನ್ ನೆಟ್ಟಿಲ್ಲ. ಹಾಗಾದ್ರೆ ಯಾರಿದ್ನ ಮಾಡಿದ್ದು? ಮಾವ, ಯಾರೇ ಆದ್ರೂ ಅವ್ರಿಗೆ ತುಂಬಾ ಒಳ್ಳೆ ಟೇಸ್ಟ್ ಇದೆ, ಎಷ್ಟ್ ಚೆನ್ನಾಗಿ ನೆಟ್ಟಿದಾರಲ್ವಾ. ಆದ್ರೂ ಹೇಳ್ದೆ ಕೇಳ್ದೆ ನಮ್ ಮನೆ ಮುಂದೆ ಬಂದು ಗಿಡ ನೆಟ್ಟಿದಾರೆ ಅಂದ್ರೆ ಏನ್ ಅರ್ಥ? ಯಾರೋ ತಮಾಷೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ತಮಾಷೆ ಮಾಡಕ್ಕೆ ನಿಮ್ಗೆ ಇಷ್ಟ ಆಗಿರೋ ಗಿಡನ ಯಾಕೆ ನೆಡ್ತಾರೆ? ಅಯ್ಯೋ, ಯಾಕೆ ಇದ್ರ ಬಗ್ಗೆ ಎಲ್ಲರೂ ಇಷ್ಟೊಂದು ಡಿಸ್ಕಸ್ ಮಾಡ್ತಿದ್ದೀರಾ? ಒಳ್ಳೆ ಕೆಲ್ಸನ ಆಗಿದೆ ಬಿಡಿ, ಯಾರೋ ಇಷ್ಟಪಟ್ಟು ನೆಟ್ ಹೋಗಿದ್ದಾರೆ ಬಿಡಿ. ಹಾ, ಸೂರ್ಯ ಹೇಳೋದು ಸರಿಯಾಗೇ ಇದೆ. ಅಲ್ಲ, ಒಳ್ಳೆ ಕೆಲ್ಸನೇ ಮಾಡಿದ್ದಾರೆ, ಸಂತೋಷ ಪಡೋಣ, ಯಾಕೆ ಟೆನ್ಷನ್? ನೋಡಿ, ಈ ಮಲ್ಲಿಗೆ ಗಿಡ ಒಂದ್ ಪುಟಾಣಿ ಹೂ ಬಿಟ್ಟಿದೆ. ಅರೆ ಪ್ರೇರಣಾ, ಇಲ್ಲಿ ನೋಡು ಮೆಹಂದಿ ಗಿಡ ನಿನ್ ಕೈ ಹಚ್ಚಕ್ಕೆ. ನೀವ್ ನೆನ್ನೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಲ್ಲ. ಇನ್ ಮುಂದೆ ನಾನ್ ನಿಮ್ಮಿಬ್ಬರಿಗೆ ಏನೇನ್ ಇಷ್ಟನೋ ಅದೆಲ್ಲ ಇಲ್ಲ ಇರೋ ಹಾಗೆ ಮಾಡ್ಕೋತೀನಿ. ಎಸ್, ನಾನು ಹಾಗೆ ಮಾಡ್ಲಿಲ್ಲ ಅಂದ್ರೆ ನೀವು ಈ ಮನೆ ಬಿಟ್ಟು ಹೊರಟೋಗ್ತೀರಾ. ಯಾಕ್ತದ ಈ ಗಿಡ ನೆಡಬಾರ್ದಿತ್ತ? ಅಲ್ಲ ಕಣೋ, ಇದು ಬಿಲ್ವಪತ್ರೆ ಗಿಡ, ಸಾಮಾನ್ಯವಾಗಿ ಇದನ್ನ ಯಾರು ನೆಡೋದಿಲ್ಲ. ಇದನ್ನ ನೆಟ್ಟವರು ಇದು ಕಾಯಿ ಬಿಡೋ ಕಾಲದಲ್ಲಿ ಸತ್ತು ಹೋಗ್ತಾರೆ ಅನ್ನೋ ಮಾತಿದೆ. ಪಾಪ
ಯಾರು ನೆಟ್ಟಿದಾರೋ ಏನೋ. ಹಂಗಾರೆ ತೆಗ್ದ್ಬಿಡ್ಲಾ? ಏ ಹನುಮ ಬೇಡ ಕಣ. ಯಾಕಣ ಇದನ್ನ ಹೇಗೂ ನೆಟ್ಬಿಟ್ಟಿದ್ದಾರೆ? ಮನೇಲಿದ್ರೆ ಪೂಜೆಗಾಗತ್ತೆ. ಈಗ ಮನೇಲಿ ಎಲ್ರು ಚೆನ್ನಾಗೇ ಇದಾರಲ್ವಾ, ಮತ್ತೇನಕ್ಕೆ ಯೋಚನೆ? ಅದು ಅಲ್ಲದೆ ಈ ಗಿಡ ಮನೇಲಿದ್ರೆ ಒಳ್ಳೇದಾಗತ್ತೆ ಅಂತಾರೆ ಅಲ್ವಾ ತಾತ? ಮನೆಗೇನೋ ಒಳ್ಳೇದಾಗತ್ತೆ, ಆದ್ರೆ ಇದನ್ನ ನೆಟ್ಟು ರಾಯಸ್ಸು ಕ್ಷೀಣಿಸ್ತಾ ಹೋಗುತ್ತಪ್ಪ. ಈ ಗಿಡ ನೆಟ್ಟಿರೋದು ನಾನ್ ತಾತ, ನನಗೆ ಆಯಸ್ಸೆ ಇಲ್ಲ ಅಂದ್ಮೇಲೆ ಕ್ಷೀಣಿಸೋ ಮಾತಲ್ಲಿ ಅಲ್ವಾ? ಅಯ್ಯೋ ತಾತ, ಆ ತರ ಏನೂ ಆಗಲ್ಲ. ಒಂದ್ ವೇಳೆ ಅದ್ ನಿಜ ಅಂತಾನೆ ಅನ್ಕೊಳ್ಳೋಣ, ನಮ್ಗೇನು ತೊಂದರೆ ಆಗಲ್ಲ. ಯಾಕಂದ್ರೆ ಈ ಗಿಡದ ಗ್ರೋತ್ ತುಂಬಾ ಸ್ಲೋ ಇದೆ, ಅದ್ ಕಾಯಿ ಬಿಡೋದಕ್ಕೆ ಇನ್ನ 50-60 ವರ್ಷ ಬೇಕು ತಾತ. ಈ ಗಿಡ 50-60 ವರ್ಷ ಆದಾಗ ನಾವುಗಳೇ ಇರಲ್ಲ ತಾತ, ಹಾಗೆ ಆ ನೆಟ್ಟಿರೋನು ಇರಲ್ಲ. ಹೌದು ಸುಧೀರ್, ನೆಟ್ಟಿರೋನ್ ಖಂಡಿತ ಇರಲ್ಲ. ಅಯ್ಯೋ ಯಾಕೆ ಎಲ್ರು ನನ್ನ ಹಾಗೆ ನೋಡ್ತಿದ್ದೀರಾ? ಸುಧೀರ್ ಹೇಳಿದ್ ಸರಿ ಅಂತ ಹೇಳಿದೆ ಅಷ್ಟೇ. ಸರಿ ಬಿಡಪ್ಪ, ನೀನ್ ಹೇಳೋದು ಸರಿನೇ. ಹನುಮ ಇರ್ಲಿ ಬಿಡು, ಕೇಳೋದೇನ್ ಬೇಡ. ಸರಿ ತಾತ. ಅಣ್ಣ, ಸುಧೀರ್ ಅಕೌಂಟ್ ಇದಿಂದ ಹಣ ಹೋಗಿರೋದು ಮೈಸೂರ್ ಹತ್ರ ಮೊಬೈಲ್ ಶಾಪ್ ಅಂತೆ, ಅದು ಒಂದು ಸಣ್ಣ ಸಿಟಿ ಅಂತ ಇನ್ಫಾರ್ಮೇಶನ್ ಬಂದಿದೆ. ಮೈಸೂರ ಎಂತ ಸಾವು ಮಾರ. ಏ ಮುಕುಂದ, ಈ ತಕ್ಷಣ ನಾವು ಅಲ್ಲಿಗೆ ಹೊರಡೋದುಂಟು. ಅವ ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ತಾನೆ ಅಂತ ನಾನು ನೋಡ್ತೇನೆ. ಇವತ್ತು ಸಂಜೆ ಸಂಘದ ಮೀಟಿಂಗ್ ಉಂಟು ಅಣ್ಣ. ತುಂಬಾ ಇಂಪಾರ್ಟೆಂಟ್ ಅಣ್ಣ. ಎಂತ ಇಂಪಾರ್ಟೆಂಟ್? ಅದು ಅಡ್ಡಿ ಇಲ್ಲ ಮಾರ. ಮೊದಲು ಅವ ನನ್ನ ಕೈಗೆ ಸಿಗಬೇಕು, ಉಳಿದಿದ್ದೆಲ್ಲ ನಂತರ. ಸಂಘದ ಅಧ್ಯಕ್ಷರೇ ನೀವಣ್ಣ, ಎಲ್ಲ ಕಡೆಯಿಂದ ಗೆಸ್ಟ್ಗಳು ಬರ್ತಾರೆ. 20 ಲಕ್ಷ ಖರ್ಚಾಗಿದೆ. 20 ಅಲ್ಲ 40 ಲಕ್ಷ ಖರ್ಚಾಗಲಿ, ಚಿಂತಿಲ್ಲ. ಎಲ್ಲ ಕ್ಯಾನ್ಸಲ್ ಮಾಡ, ಈ ತಕ್ಷಣ ನಾವು ಮೈಸೂರಿಗೆ ಓಡೋದು ಅಷ್ಟೇ ಅಣ್ಣ. ಹೇಳದಷ್ಟು ಮಾಡು ಮುಕುಂದ, ಕೇಳಿತಲ್ಲ. ಸರಿ ಅಣ್ಣ, ಕ್ಯಾನ್ಸಲ್ ಮಾಡ್ತೇನೆ. ಈ ಕೂಡಲೇ ನಾವು ಮೈಸೂರು ಕಡೆ ಹೊರಟಿದ್ದೇವೆ, ಕೇಳಿತಲ್ಲ. ಸರಿ ಅಣ್ಣ. ಹಾ ಏ ಹನುಮ ಬಂದೆ ತಾತ. ಹೇಳಿ ತಾತ. ಪುರೋಹಿತರ ಮನೆಗೆ ಹೋಗಿ ಬರ್ತೀಯ? ಪುರೋಹಿತರ ಮನೆಗ ಯಾಕೆ ತಾತ? ಸೂರ್ಯ ಮತ್ತೆ ಪ್ರೇರಣಾನ ಮದುವೆ ದಿನಾಂಕನ ನಿಗದಿ ಮಾಡೋಣ ಅಂತ. ಅಯ್ಯೋ ತಾತ, ಎಂಗೇಜ್ಮೆಂಟ್ ಮಾಡಿಸ್ತಾರೆ ಅನ್ಕೊಂಡ್ರೆ ಡೈರೆಕ್ಟ್ ಆಗಿ ಮದ್ವೆ ಬಗ್ಗೆನೇ ಮಾತಾಡ್ತಿದ್ದಾರಲ್ಲ. ಅಲ್ಲ ತಾತ, ಎಂಗೇಜ್ಮೆಂಟ್ ಆಗಿಲ್ಲ, ನೇರವಾಗಿ ಮದ್ವೆನಾ? ಮತ್ತೆ ನಿಶ್ಚಿತಾರ್ಥದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಹೌದಾ? ಅದೇಂಗಾಗ್ತದ ತಾತ? ನಾನು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ಬೇಗ ಹೋಗಿ ಶಾಸ್ತ್ರಿಗಳನ್ನ ಕರ್ಕೊಂಡು ಬಾ. ಓಯ್, ಏನ್ ಯೋಚನೆ ಮಾಡ್ತಾ ಇದೀಯ? ಶಾಸ್ತ್ರಿಗಳ ಮನೆಗೆ ಬೇಗ ಹೋಗು, ಅವರು ಹೊರಗಡೆ ಹೋದ್ರೆ ಎಷ್ಟೊತ್ತಿಗೆ ಬರ್ತಾರನ್ನ. ಹೋಗು. ಆಯ್ತಾ, ಈಗ ಹೊಂಟೆ.
ಪ್ರಣ ಮಾತ್ ಕೇಳ್ ಪ್ರಣ. ಏನ್ ಸೂರ್ಯ, ಇದು ತಾತ ಎಂಗೇಜ್ಮೆಂಟ್ ಮಾಡಿದೇನೆ, ಡೈರೆಕ್ಟ್ ಮದ್ವೆ ಮಾಡ್ಬೇಕು ಅಂತಿದಾರೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಪ್ರಣ. ಇನ್ನ ಸುಮ್ನೆ ಇರೋದ್ ಸರಿ ಇಲ್ಲ, ಎಲ್ಲ ಸತ್ಯನು ನನ್ನ ತಾತಂಗ್ ಹೇಳ್ತೀನಿ. ಹಾಗೆ ಮಾಡಕ್ ಆಗಲ್ಲ ಪ್ರೇರಣಾ. ಆತ ಹಾರ್ಟ್ ಪೇಷಂಟ್ ಅದನ್ನ ಮರ್ತ್ಬಿಟ್ಟಿಯಾ? ಹಾಗಂತ ನನ್ ಸುಧೀರ್ನ ಮದ್ವೆ ಆಗಕ್ಕಾಗತ್ತಾ? ಸತ್ಯನ ಹೇಳೋ ತರ ಹೇಳಿದ್ರೆ ಯಾರಿಗೂ ಏನು ಆಗಲ್ಲ. ಪ್ರೇರಣಾ, ಉಳ್ಳಿನ ಬದುಕು ನಂಗ್ ಸಾಕಾಗೋಯ್ದೆ ಸೂರ್ಯ. ಇನ್ನು ಸುಮ್ನೆ ಇದ್ರೆ ಅನಾಹುತ ಆಗುತ್ತಷ್ಟೇ. ನನ್ ತಡಿಬೇಡ ಪ್ಲೀಸ್ ಸೂರ್ಯ. ನನ್ ತಾತಂಗ್ ಹೋಗಿ ಎಲ್ಲ ವಿಷಯನೂ ಹೇಳ್ತೀನಿ ಪ್ಲೀಸ್. ಪ್ರಣ ಅರ್ಥ ಮಾಡ್ಕೋ, ಸತ್ಯ ಹೇಳೋ ಹಾಗಿಲ್ಲ ನಾವು. ಏನ್ ಮಾಡೋದ್ ಸೂರ್ಯ? ಸೂರ್ಯ, ಮಾವ ಈ ಕಡೆ ಏನಾದ್ರು ಬಂದ ಇಲ್ವಲ್ಲ? ಮಾವ, ಏನಾಗ್ತಿದೆ ಸೂರ್ಯ ನಿಮ್ಗೆ? ನನ ತುಂಬಾ ನೋಡ್ತಿದ್ದೆ ಮನಸ್ವಿನಿ, ತಡಿಯಕ್ ಆಗ್ತಿಲ್ಲ. ಒಂದ್ ನಿಮಿಷ ತಡೀರಿ, ನಾನು ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ, ನನಗೆ ತಲೆನೋವು ಕಡಿಮೆ ಆಯ್ತು. ಪರವಾಗಿಲ್ವಾ ಇವಾಗ? ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಅಯ್ಯೋ ಸುಳ್ಳಾ? ಇಲ್ಲಪ್ಪ. ಮನಸ್ವಿನಿ, ಏನ್ ಹೇಳಿ? ಅದು ನಂಗೊಂದ್ ಲೋಟ ನೀರು ತಂದ್ಕೊಡ್ತೀಯ? ನೀರ್ ಯಾಕೆ, ಜ್ಯೂಸೇ ಮಾಡ್ಕೊಂಡ್ ಬರ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನನ್ ಮಾವನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲ ಮನಸ್ವಿನಿ, ಅಲ್ಲ ನನ್ ಮಾತು. ಮನಸ್ವಿನಿ, ಇನ್ನೇನ್ ಮಾಡ್ತಿರ್ತಾರೆ ನನ್ ಬಗ್ಗೆ ಮಾತಾಡ್ತಿರ್ತಾರೆ? ಅಂದ್ರೆ? ಅಂದ್ರೆ ನನಗೆ ಮೆಮೊರಿ ಲಾಸ್ ಆಗಿರೋದ್ರ ಬಗ್ಗೆ ಪ್ರೇರಣಾ ಬೇಜಾರು ಮಾಡ್ಕೊಂಡು ಅಳ್ತಿದ್ಲು. ಪಾಪ ಸುಧೀರ ಸಮಾಧಾನ ಮಾಡ್ತಿದ್ದ. ಹೌದಾ? ತಾತ ಬೇರೆ ನಮ್ಮಿಬ್ರು ಮದ್ವೆ ಅರೇಂಜ್ ಮಾಡ್ತಿದ್ದಾರೆ, ನನಗಿನ್ನೂ ಮೆಮೊರಿ ವಾಪಸ್ ಬಂದಿಲ್ವಲ್ಲ ಅಂತ ಪ್ರೇರಣಾಗ್ ಬೇಜಾರು ಅಲ್ವಾ ಪ್ರೇರಣಾ? ಎಲ್ಲ ಸರಿಯಾಗುತ್ತೆ ಪ್ರೇರಣಾ, ನೀವೇನು ಯೋಚನೆ ಮಾಡಬೇಡಿ ಅಲ್ವಾ ಮಾವ? ಮನಸ್ವಿನಿ, ಏನ್ ಮನಸ್ವಿನಿ ನೀನು? ನಂಗೆ ಜ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ ಮಾತಾಡ್ಕೊಂಡು ನಿಂತಿದ್ಯಾ? ಎರಡ್ ನಿಮಿಷದಲ್ಲಿ ಮಾಡ್ಕೊಂಡ್ ಬರ್ತೀನಿ, ನೀವು ಪ್ರೇರಣಾಗೆ ಸಮಾಧಾನ ಮಾಡ್ತಾ ಇರಿ. ಮಾವ ಬಾ, ನೀನ್ ನನಗೆ ಜ್ಯೂಸ್ ಮಾಡಕ್ ಹೆಲ್ಪ್ ಮಾಡು.
ಹನುಮ ಶಾಸ್ತ್ರಿಗಳಿಗೆ ಇವತ್ತೇ ಬರೋ ಕೇಳಿದ್ದೀಯ ಅಂತ ಹೇಳಿ ತಾತ. ನೀ ಹೋಗು, ಹಿಂದೇನೆ ಬರ್ತೀನಿ ಅಂತ ಅಂದ್ರು. ಮತ್ತೆ ಯಾಕೆ ಇನ್ನೂ ಬಂದಿಲ್ಲ? ಬನ್ನಿ ಶಾಸ್ತ್ರಿಗಳೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾ ನಿಮ್ ದಾರಿನ ಕಾಯ್ತಾ ಇದ್ವಿ. ತಮ್ಗಳೇ, ಸುಧೀರ್ ಹಾಗೂ ಮನಸ್ವಿನಿ ಎಂಗೇಜ್ಮೆಂಟ್ ಅಂತೂ ಆಗೋಯ್ತು. ಅವ್ರ ಮದ್ವೆಕ್ಕಿಂತ ಮುಂಚೆ ಸೂರ್ಯ ಹಾಗೂ ಪ್ರೇರಣಾನ್ ಮದ್ವೆ ಆಗೋ ಅನಿವಾರ್ಯತೆ ಇದೆ, ಅದು ನಿಮಗೂ ಗೊತ್ತು. ನೀವು ಹೇಳ್ದಾಗೆ ಸೂರ್ಯನ ದತ್ತು ತಗೊಂಡಾಯ್ತು. ಅವನು ಈಗ ಈ ಮನೆ ಮಗನೇ ಆಗ್ಬಿಟ್ಟಿದ್ದಾನೆ. ನೀವು ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ಹೇಳ್ಬಿಟ್ರೆ ಇವ್ರ ಮದ್ವೆನೂ ಮಾಡಿ ಮುಗಿಸ್ಬಿಡ್ತೀನಿ. ಸರಿ, ಒಳ್ಳೆ ಮುಹೂರ್ತ ನೋಡ್ತೀನಿ. ಏನೇ ಆದ್ರೂ ಪರವಾಗಿಲ್ಲ, ಮದ್ವೆ ಅಂತ ಎಲ್ಲ ಹೇಳ್ತಿದ್ದಾರೆ, ನನ್ ಕೈಲಾಗಲ್ಲ. ತಾತನ ಹತ್ರ ಹೋಗಿ ಎಲ್ಲ ನಿಜನೂ ಹೇಳ್ಬಿಡ್ತೀನಿ.